ಉದ್ದ ಬುವಿಯ ಬಾ ನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ. ಉದ್ದ ಬುವಿಯ ಬಾ ನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ. ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ. ನಾನು ಇದುವರೆಗೂ ಯಾವ ಸಂಘಟನೆಯಲ್ಲಿ ಕೆಲಸ ಮಾಡಿಬಿಟ್ಟು ಬಂದೋ ಆ ಸಂಘಟನೆಯನ್ನು ಬಿಟ್ಟು ಬಂದಿದ್ದೀನಿ. ಅಲ್ಲಿ ನನ್ನ ಜೊತೆಯಲ್ಲಿದ್ದವರಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಇವತ್ತು ಇಲ್ಲಿ ಎಲ್ಲ ನನ್ನ ಕುಟುಂಬ ಕರ್ನಾಟಕ ಕಾರ್ಮಿಕ ಸೇನೆ ಇವತ್ತು ಈ ಸೇನೆಯ ಸಂಘಟನೆಗೆ ನಾನು ಬಂದು ಸೇರಿಕೊಂಡಿದ್ದೇನೆ. ಇದರ ರಾಜ್ಯಾಧ್ಯಕ್ಷರಾದಂತಹ ಬಡವರ ಬಂಧು, ಮಹಿಳೆಯರ ಬೆನ್ನೆಲುಬು, ರೈತರ ಬೆನ್ನೆಲುಬು, ಶೋಷಿತರು ಒಳಗಾಗಿರುವವರ ವಿಮೋಚನಕ್ಕೆ ಮಾರ್ಗವನ್ನು ಕಂಡಿರತಕ್ಕಂಥ ರಮೇಶ್ ಅಣ್ಣನವರ ಇವತ್ತು ಸಂಘಟನೆಯಲ್ಲಿ ನಾನು ಮೊಟ್ಟ ಮೊದಲಿಗೆ ಸೇರ್ಕೊಂಡಿರ್ತಕ್ಕಂಥ ಹೆಮ್ಮೆಯನ್ನು ಕೊಡ್ತೇನೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಅಂದರೆ ತಮ್ಮ ಸಂಘಟನೆಯ ಸಿದ್ಧಾಂತಕ್ಕೆ ಬದ್ಧವಾಗಿ ನಾನು ಯಾವುದೇ ಒಂದು ವಿಚಾರ ಬಂದಾಗಲೂ ಸಹ ಅಂದರೆ ನನ್ನ ಅಭಿವ್ಯಕ್ತಿ ಸ್ವತಂತ್ರ ವಿಚಾರವನ್ನು ಬಿಟ್ಟು ಹೊರತುಪಡಿಸಿ ಸಂಘಟನೆ ವಿಚಾರ, ಸಾಮಾಜಿಕವಾದಂತಹ ವಿಚಾರ ಬಂದಾಗ ತಮ್ಮಲ್ಲಿ ಮೊದಲಿಗೆ ಮನವಿಯನ್ನು ಮಾಡಿ ನಾನು ಕಾರ್ಯನಿರ್ವಹಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಾಗಿ ಇವತ್ತು ನನಗೆ ನಿಜವಾಗ್ಲೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಶಾಲವನ್ನು ನನಗೆ ಒದಗಿ ಮಾಡಿ ಇವತ್ತು ಈ ಜಗತ್ತಿನ ಶ್ರೇಷ್ಠರಲ್ಲಿ ಒಬ್ಬ ಶ್ರೇಷ್ಠರಾದಂತಹ ಸಂವಿಧಾನ ಶಿಲ್ಪಿ, ಬಹುಜನರ ನಾಯಕ, ನಿಮ್ಮ ವರ್ಗದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ನನ್ನನ್ನು ಇವತ್ತು ಸೇರ್ಪಡೆ ಮಾಡಿಕೊಂಡಿದ್ದೀರಾ. ಹಾಗಾಗಿ ನಾನು ಇವತ್ತು ನಿಜವಾಗ್ಲೂ ನಿಮಗೆ ಅಂದರೆ ಚಿರಋಣಿಯಾಗಿ ನಾನು ಕಾರ್ಯನಿರ್ವಹಿಸ್ತೇನೆ ಅಂತೇಳಿ